ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ 4 ವರ್ಷದ ಮಗುಗೆ ಹಾಕಬಹುದಾದಂತ ಒಂದು ಫ್ರಾಕ್ ಅನ್ನು ಹೇಗೆ ಹೊಲಿಯೋದು ಅನ್ನೋದನ್ನ ನೋಡೋಣ. ಈ ಫ್ರಾಕ್ ನಿಮಗೆ ತುಂಬಾ ಕ್ಯೂಟ್ ಆಗಿರುತ್ತೆ ಮತ್ತೆ ಇದರ ಡಿಸೈನ್ ನಿಮಗೆ ಕೆಳಗಡೆ ಸ್ವಲ್ಪ ಬೇರೆ ತರ ಬಂದಿದೆ ನೋಡಿ. ಹಿಂದಗಡೆ ಸ್ವಲ್ಪ ಉದ್ದ ಇರುತ್ತೆ, ಮುಂದೆ ಗಿಡ್ಡ ಇರುತ್ತೆ. ಈ ತರದ್ದು ಹೇಗೆ ಹೊಲಿಯೋದು ಅನ್ನೋದನ್ನ ನೋಡೋಣ. ನಾನು ಇಲ್ಲಿ ಕಾಟನ್ ಬಟ್ಟೆಯನ್ನು ತಗೊಂಡಿದ್ದೀನಿ. ಇದಕ್ಕೆ ಈ ಡ್ರೆಸ್ಗೆ ಸುಮಾರು 1 ಮೀಟರ್ ಆಗುವಷ್ಟು ಬಟ್ಟೆ ಬೇಕಾಯಿತು ನೋಡಿ. ಈಗ 4 ಲೇಯರ್ ಆಗಿ ನಾನು ಬಟ್ಟೆಯನ್ನು ರೆಡಿ ಇಟ್ಕೊಂಡಿದ್ದೀನಿ. ಟಾಪ್ ಲೆಂತ್ ಬಂದುಬಿಟ್ಟು 8 ಇಂಚು ತಗೊಂಡಿದ್ದೀನಿ. ಇವಾಗ ಶೋಲ್ಡರ್ ಮಾರ್ಕ್ ಮಾಡ್ತಾ ಇದ್ದೀನಿ. ಶೋಲ್ಡರ್ ನಾನು 4.5 ಮಾರ್ಕ್ ಮಾಡಿದ್ದೀನಿ. ಹಾಗೆ ಆರ್ಮ್ ಹೋಲ್ ಕೂಡ ನಾನು 4.5 ಮಾರ್ಕ್ ಮಾಡ್ತೀನಿ. 4.5 ಅಥವಾ 5 ಸಾಕಾಗುತ್ತೆ 4 ವರ್ಷದ ಮಕ್ಕಳಿಗೆ. ಈಗ ಇವೆರಡನ್ನು ಒಂದು ಸ್ಕೇಲಿನ ಸಹಾಯದಿಂದ ಜೋಡಿಸ್ಕೊಳ್ತಾ ಇದ್ದೀನಿ. ನಂತರ ಈ ಮೂಲೆಯಿಂದ 1 ಇಂಚ್ ಆಗುವಷ್ಟು ಎತ್ತರಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ಹಾಗೆ 4.5ಯ ಅರ್ಧ 2 ಕಾಲಿಗೆ ಒಂದು ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಈ ಥರ ಜೋಡಿಸ್ತಾ ಒಂದು ಸರ್ಕಲ್ ಥರ ಶೇಪ್ ಕೊಡಬೇಕು. ಇದು ಆರ್ಮೋಲ್ ಆಯಿತು. ಈಗ ನಾವು ನೆಕ್ ಮಾರ್ಕ್ ಮಾಡೋಣ. ನಾನಿಲ್ಲಿ ನೆಕ್ ವಿಡ್ತ್ ಬಂದುಬಿಟ್ಟು 2.5 ಇಂಚು ತಗೊಳ್ತಾ ಇದ್ದೀನಿ. ಹಾಗೆ ನೆಕ್ ಡೆಪ್ತ್ ಇಲ್ಲಿ 3 ಇಂಚನ್ನು ತಗೊಳ್ತಾ ಇದ್ದೀನಿ. 3 ಅಥವಾ 3.5 ತಗೊಂಡ್ರೆ ಸಾಕಾಗತ್ತೆ. ನಂತರ ಇವೆರಡನ್ನು ಒಂದು ಸ್ಕೇಲಿನ ಸಹಾಯದಿಂದ ಬಾಕ್ಸ್ ಮಾಡಿಕೊಂಡು ಅದಕ್ಕೆ ಒಂದು ರೌಂಡ್ ಶೇಪ್ ಆಕಾರವನ್ನು ಕೊಡ್ತಾ ಇದ್ದೀನಿ ನೋಡಿ. ಈ ಥರ ಶೇಪ್ ಕೊಡಬೇಕು. ನಾನಿಲ್ಲಿ ಸಿಂಪಲ್ ರೌಂಡ್ ನೆಕ್ಗೆ ಇಟ್ಟಿದ್ದೀನಿ. ಈಗ ಚೆಸ್ಟು ನನಗೆ 5 ಇಂಚಿದೆ ಪ್ಲಸ್ 2 ಇಂಚು ಸೀಮ್ ಅಲವೆನ್ಸ್ ಅಂತ ತೊಗೊಂಡ್ರೆ 7 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಅಂದರೆ ಚೆಸ್ಟು 20 / 4 ಮಾಡಿದ್ರೆ 5 ಬಂತು, ಪ್ಲಸ್ 2 ಸೀಮ್ ಅಲವೆನ್ಸ್ ಅಂದರೆ 7 ಇಂಚು. ನಂತರ ನಾನಿಲ್ಲಿ ಚೆಸ್ಟು 7 ಇಂಚ್ ಮಾರ್ಕ್ ಮಾಡಿದ್ನಲ್ಲ, ಇಲ್ಲಿ ವೇಸ್ಟು ನಾನು 6.5 ಇಂಚು ಮಾರ್ಕ್ ಮಾಡಿದ್ದೀನಿ. ಅಂದರೆ ಚೆಸ್ಟಿನ ಸುಮಾರು 1 ಇಂಚು ಅಥವಾ ಅರ್ಧ ಇಂಚು ಕಡಿಮೆ ಇಟ್ಟರೆ ಸಾಕಾಗತ್ತೆ. ಇವಾಗ ಮಾರ್ಕಿಂಗ್ ಮುಗಿದಿದೆ, ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಈಗ ಇದು ಕಟ್ ಮಾಡ್ಕೊಂಡಿದ್ದಾಗಿದೆ. ಫ್ರಂಟ್ ಮತ್ತು ಬ್ಯಾಕ್ ಪೋರ್ಷನ್ ರೆಡಿ ಆಯಿತು. ನಾನಿಲ್ಲಿ ಫ್ರಂಟ್ ಪಾರ್ಟನ್ನು ತೆಗೆದುಬಿಟ್ಟು ಬ್ಯಾಕ್ ಪಾರ್ಟ್ಗೆ 2.5 ಇಂಚ್ ಆಗುವಷ್ಟು ಮಧ್ಯದಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಹೋಗಿಡ್ತೀನಿ, ಅದರ ಸಲುವಾಗಿ ಮಾರ್ಕ್ ಮಾಡ್ತಾ ಇರೋದು. ಈ ಥರ ಮಾರ್ಕ್ ಮಾಡಿ ಸ್ಟ್ರೈಟಾಗಿ ಇಟ್ಕೊಂಡು ಕಟ್ ಮಾಡಬೇಕು. ನಾನಿಲ್ಲಿ ಟಾಪ್ ಪಾರ್ಟ್ಗೆ ಮಾತ್ರ ಲೈನಿಂಗ್ ಬಟ್ಟೆಯನ್ನು ಬಳಸಿದ್ದೀನಿ. ಇದಕ್ಕೆ ನಾನು ಒಂದು ಬ್ಲೌಸ್ ಪೀಸ್ ಮೆಟೀರಿಯಲನ್ನು ರೆಡಿ ಇಟ್ಕೊಂಡಿದ್ದೀನಿ. ಈಗ ನಾವು ಬಾಟಮ್ ಪಾರ್ಟ್ಗೆ ನಾನಿಲ್ಲಿ 2 ಲೇಯರ್ ಬಟ್ಟೆಯನ್ನು ತೊಗೊಂಡಿದ್ದೀನಿ, ಮುಂದುಗಡೆ ಮತ್ತು ಹಿಂದುಗಡೆ. ನಿಮಗೆ ಕಾಣಿಸ್ತಾ ಇರ್ಬೋದು, ಇದು ಮುಂದುಗಡೆ ಬಟ್ಟೆಯ ಲೆಂತು ಕಡಿಮೆ ಇರುತ್ತೆ, ಹಿಂದುಗಡೆ ಉದ್ದ ಇರುತ್ತೆ. ಇದರ ವಿಡ್ತ್ ಬಂದು 23 ಇಂಚು ತೊಗೊಂಡಿದ್ದೀನಿ. ಹಿಂದೆ ಮುಂದೆ ಒಂದೇ ಅಳತೆ. ಮತ್ತು ಲೆಂತ್ ಬಂದುಬಿಟ್ಟು ಮುಂದುಗಡೆದಕ್ಕೆ 13 ಇಂಚು ತೊಗೊಂಡಿದ್ದೀನಿ. ಹಾಗೆ ಹಿಂದುಗಡೆ ಪೋರ್ಷನ್ಗೆ 18 ಇಂಚು ತೊಗೊಂಡಿದ್ದೀನಿ. ಅಂದರೆ 5 ಇಂಚು ಡಿಫ್ರೆನ್ಸು. ಮುಂದುಗಡೆಗೆ 13 ಇಂಚು, ಹಿಂದುಗಡೆಗೆ 18 ಇಂಚು. ಸೊ ಈಗ ನಾನು ಮುಂದುಗಡೆ ಬಟ್ಟೆ ತೆಗೆದಿಟ್ಬಿಟ್ಟು ಬ್ಯಾಕ್ ಪಾರ್ಟನ್ನು ತೊಗೊಂಡಿದ್ದೀನಿ. ಬ್ಯಾಕ್ ಪಾರ್ಟನ್ನು ಕರೆಕ್ಟಾಗಿ ಅರ್ಧ ಮಾಡಿ ಮಡಚಿಟ್ಟು ನಂತರ ಈ ಕಡೆಯಿಂದ 6 ಇಂಚು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ಕಡೆ ಕಾರ್ನರ್ ಅಂದರೆ ಓಪನ್ ಸೈಡ್ ಇದೆಯಲ್ಲ, ಆ ಕಡೆಯಿಂದ ನಾನು 6 ಇಂಚು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಈ ಕಡೆ ಫೋಲ್ಡೆಡ್ ಸೈಡಿಂದ ನಾವು ಈ ಕಡೆ ಅಳತೆ ಮಾಡ್ತಾ ಅಲ್ಲಿ 5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇವೆರಡನ್ನು ಒಂದು ರೌಂಡ್ ಆಕಾರವಾಗಿ ಜೋಡಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಈ ಥರ ನೀಟಾಗಿ ರೌಂಡ್ ಶೇಪ್ ಕೊಡಬೇಕು. ರೌಂಡ್ ಶೇಪ್ ಕೊಟ್ಟಿದ್ದಾಗಿದೆ. ಇವಾಗ ಇದನ್ನು ಕಟ್ ಮಾಡ್ಕೊಳ್ತೀನಿ. ಈ ಬ್ಯಾಕ್ ಪಾರ್ಟು ರೌಂಡ್ ಶೇಪ್ ಇರುತ್ತೆ ಮತ್ತು ಸ್ವಲ್ಪ ಲೆಂದಿ ಆಗಿರುತ್ತೆ. ಅದೇ ಈ ಫ್ರಾಕ್ಗೆ ಒಂದು ಹೊಸ ಲುಕ್ ಕೊಡೋದು ನೋಡಿ. ಇವಾಗ ಬ್ಯಾಕ್ ಪಾರ್ಟು ರೆಡಿಯಾಗಿದೆ. ಈ ಥರ ಆಗುತ್ತೆ. ಈಗ ಫ್ರಂಟು ಬ್ಯಾಕು ಎರಡು ಕೂಡ ರೆಡಿ ಆಗಿದೆ. ಈಗ ನಾನು ಟಾಪ್ ಪಾರ್ಟ್ಗೆ ಒಂದು ಬೆಲ್ಟನ್ನು ಅಟ್ಯಾಚ್ ಮಾಡ್ತೀನಿ. ಇದಕ್ಕೆ ನಾನಿಲ್ಲಿ ಒಂದು ವೈಟ್ ಬಟ್ಟೆಯನ್ನು ತಗೊಂಡಿದ್ದೀನಿ. ಈ ವೈಟ್ ಬಟ್ಟೆಯನ್ನು ಈ ಥರ ನೋಡಿ ಹೊಲಿಬೇಕು, ಚೆನ್ನಾಗಿ ಕಾಣಿಸುತ್ತೆ, ಕಾಂಟ್ರಾಸ್ಟ್ ಆಗಿದೆ ಅಲ್ವಾ. ಇದರ ಅಳತೆ ಬಂದುಬಿಟ್ಟು ವಿಡ್ತು 15 ಇಂಚ್ ಇದೆ, ಮತ್ತು ಲೆಂತು 3 ಇಂಚ್ ಇದೆ, 3 ಇಂಚ್ ಇದೆ. ಈಗ ಕಟ್ಟಿಂಗ್ ಮುಗಿದಿದೆ, ನಾವು ಹೊಲಿಯೋದಕ್ಕೆ ಹೋಗೋಣ. ಈಗ ಮೊದಲಿಗೆ ನಾನು ಟಾಪ್ ಪಾರ್ಟ್ಗೆ ನಾನು ಬ್ಲೌಸ್ ಪೀಸ್ ಬಟ್ಟೆಯನ್ನು ಬಳಸ್ತಿರೋದ್ರಿಂದ ಸ್ವಲ್ಪ ಜಾರೋ ಸಾಧ್ಯತೆ ಇದೆ ಅಲ್ಲ, ಹಾಗಾಗಿ ಎಲ್ಲ ಕಡೆ ಪಿನ್ ಹಾಕಿ ಈ ಥರ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. ಪಿನ್ ಹಾಕಿ ಸೆಕ್ಯೂರ್ ಮಾಡಿದ ನಂತರ ನಾನು ಫಸ್ಟು ನೆಕ್ ಪಾರ್ಟನ್ನು ಮುಗಿಸ್ಕೊಳ್ತೀನಿ, ನಂತರ ನಾನು ಸ್ಲೀವ್ ಪಾರ್ಟನ್ನು ಹೊಲಿತೀನಿ. ಹೀಗೆ ಈ ಥರ ಹಂತ ಹಂತವಾಗಿ ಫ್ರಂಟ್ ಪಾರ್ಟು ಮತ್ತು ಬ್ಯಾಕ್ ಪಾರ್ಟು ಎರಡನ್ನೂ ಕೂಡ ಲೈನಿಂಗ್ ಇಟ್ಟು ಹೊಲಿತಾ ಇದ್ದೀನಿ. ಈಗ ಹೊಲಿದಿದ್ದಾಗಿದೆ, ಎಕ್ಸ್ಟ್ರಾ ಬಟ್ಟೆ ಏನಿದೆ ಅದನ್ನೆಲ್ಲ ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಲೈನಿಂಗ್ ಬಟ್ಟೆಯನ್ನು ಕೂಡ ಅದೇ ಥರ ಆಕಾರದಲ್ಲಿ ಕಟ್ ಮಾಡಿಕೊಂಡು ಆಮೇಲೂ ಕೂಡ ಹೊಲಿಬೋದು. ನನಗೆ ಇದು ಸ್ವಲ್ಪ ಈಸಿ ಅನಿಸುತ್ತೆ, ಹಾಗಾಗಿ ನಾನು ಈ ಥರ ಮಾಡ್ಕೊಳ್ತಾ ಇದ್ದೀನಿ. ನಂತರ ನಮ್ಮ ಸ್ಟಿಚ್ಚು ಕಟ್ ಆಗಬಾರ್ದು, ಆ ಥರದಲ್ಲಿ ಚಿಕ್ಕ ಚಿಕ್ಕ ಈ ಥರ ಕಟಿಂಗ್ ಮಾಡ್ಕೊಳ್ಬೇಕು, ಸೊ ದ್ಯಾಟ್ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಈಗ ಇದನ್ನು ಉಲ್ಟಾ ಮಾಡಿಕೊಂಡು ಮತ್ತೆ ಮೇಲಿಂದ ಒಂದು ಸ್ಟಿಚ್ ಹಾಕಿ ಅದನ್ನು ಒಂದು ಶೇಪ್ ಕೊಡಬೇಕು. ಈಗ ಬ್ಯಾಕ್ ಪಾರ್ಟು ರೆಡಿಯಾಗಿದೆ. ಇದೇ ರೀತಿಯಲ್ಲಿ ಫ್ರಂಟ್ ಪಾರ್ಟನ್ನು ಕೂಡ ನಾವು ಮಾಡಿಕೊಳ್ಬೇಕು, ಸೇಮ್ ಪ್ರೊಸೀಜರ್. ಈಗ ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ ಎರಡೂ ಕೂಡ ರೆಡಿ ಇದೆ. ಈಗ ನಾವು ಶೋಲ್ಡರನ್ನು ಜಾಯಿನ್ ಮಾಡಬೇಕು. ಶೋಲ್ಡರನ್ನು ಹೇಗೆ ಜಾಯಿನ್ ಮಾಡಬೇಕು ಅನ್ನೋದು ನನ್ನ ಹಳೆ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ. ಆ ಥರ ನೀವು ಮಾಡೋದ್ರಿಂದ ನೀಟಾಗಿ ಫಿನಿಶಿಂಗ್ ಬರುತ್ತೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ. ಈಗ ಶೋಲ್ಡರ್ ಕೂಡ ಅಟ್ಯಾಚ್ ಮಾಡಿದ್ದಾಯಿತು. ಇವಾಗ ನಾವು ಬೆಲ್ಟ್ ಹಾಕ್ಕೊಳ್ಳೋಣ. ಬೆಲ್ಟನ್ನು ನಾನು ಹೇಗೆ ಅಟ್ಯಾಚ್ ಮಾಡ್ತೀನಿ ಅನ್ನೋದು ನಿಮಗೆ ವಿಡಿಯೋದಲ್ಲಿ ಕಾಣಿಸ್ತಾ ಹೋಗುತ್ತೆ. ಈಗ ಬೆಲ್ಟ್ ಕೂಡ ಅಟ್ಯಾಚ್ ಮಾಡಿದಾಗಿದೆ. ಈಗ ನಾವು ಬಾಟಮ್ ಪಾರ್ಟ್ ಏನಿತ್ತು ಅದನ್ನು ಬ್ಯಾಕು ಮತ್ತು ಫ್ರಂಟ್ ಎರಡಕ್ಕೂ ಕೂಡ ಈ ಥರ ಲೂಸ್ ಸ್ಟಿಚ್ ಒಂದನ್ನು ಹಾಕ್ಕೊಳ್ಬೇಕು. ದೊಡ್ಡ ನಂಬರಲ್ಲಿ ಒಂದು ಸ್ಟಿಚ್ ಹಾಕ್ಕೊಂಡು ಆಮೇಲೆ ದಾರವನ್ನು ಎಳಿತಾ ಒಂದು ಗ್ಯಾದರ್ಸನ್ನು ರೆಡಿ ಮಾಡ್ಕೊಳ್ಬೇಕು. ನೋಡಿ ಈ ಥರ ಟಾಪ್ ಪಾರ್ಟ್ಗೆ ಎಷ್ಟು ಬೇಕೋ ಅಷ್ಟು ಗ್ಯಾದರ್ಸನ್ನು ಟೈಟು ಮತ್ತು ಲೂಸ್ ಮಾಡ್ತಾ ನಾವು ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಇದೇ ಥರ ನಾನು ಬ್ಯಾಕ್ ಪಾರ್ಟನ್ನು ಕೂಡ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ. ನೋಡಿ ಈ ಥರ ಅಡ್ಜಸ್ಟ್ ಮಾಡಬೇಕು. ಈಗ ಇದನ್ನು ಬೇಕಾದರೆ ಪಿನ್ನಿಂದ ಸೆಕ್ಯೂರ್ ಮಾಡಿಕೊಂಡು ಸುಮಾರು ಕಾಲು ಇಂಚು ಟಾಪ್ ಮತ್ತು ಬಾಟಮ್ ಎರಡಕ್ಕೂ ಬಿಡ್ತಾ ಸ್ಟಿಚ್ ಮಾಡ್ಕೊಳ್ಬೇಕು. ಇದನ್ನು ಆದಷ್ಟು 2 ಸ್ಟಿಚ್ ಅಥವಾ 3 ಸ್ಟಿಚ್ ಹಾಕಿ ಗಟ್ಟಿ ಮಾಡಿಕೊಂಡ್ರೆ ಒಳ್ಳೆಯದು. ಈ ಥರ ಗ್ಯಾದರ್ಸನ್ನು ಅಡ್ಜಸ್ಟ್ ಮಾಡ್ತಾ ಹೊಲಿಬೇಕು. ನೋಡಿ ಕಾಣಿಸ್ತಾ ಇದೆಯಲ್ವಾ? ಇದೇ ಕ್ರಮದಲ್ಲಿ ನಾನು ಬ್ಯಾಕ್ ಪಾರ್ಟನ್ನು ಕೂಡ ಕಂಪ್ಲೀಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಎಲ್ಲ ಫ್ರಾಕನ್ನು ಯೂಶಲಿ ನಾವು ಈ ಥರ ಆದ ನಂತರ ಸೈಡ್ಸನ್ನು ಜಾಯಿನ್ ಮಾಡಿಕೊಂಡು ನಂತರ ನಾವು ಬಾಟಮನ್ನು ಹೊಲಿತೀವಿ. ಬಟ್ ಈ ಡ್ರೆಸ್ಸಲ್ಲಿ ರೌಂಡ್ ಶೇಪ್ ಇರೋ ಕಾರಣ ನಾನು ಫಸ್ಟ್ ಬಾಟಮನ್ನು ಡಬಲ್ ಫೋಲ್ಡ್ ಮಾಡಿ ಹೊಲಿದು ಇಟ್ಕೊಳ್ತೀನಿ. ನಂತರ ನಾನು ಸೈಡ್ಸನ್ನು ಅಟ್ಯಾಚ್ ಮಾಡ್ತಾಯಿದ್ದೀನಿ. ಹೀಗೆ ಮಾಡೋದ್ರಿಂದ ನೀಟಾಗಿ ಬರುತ್ತೆ. ನೋಡಿ ಇಲ್ಲಿ ಬ್ಯಾಕ್ ಪಾರ್ಟು ರೆಡಿ ಆಯಿತು. ಅದೇ ಥರ ಫ್ರಂಟ್ ಪಾರ್ಟು ಕೂಡ ನಾನು ಡಬಲ್ ಫೋಲ್ಡ್ ಮಾಡಿ, ಯೂಶಲಿ ಇದು ಲಾಸ್ಟ್ ಕೆಲಸ, ಬಟ್ ಇದರಲ್ಲಿ 1 ಸ್ಟೆಪ್ ಹಿಂದೆ ಮಾಡ್ತಾಯಿದ್ದೀನಿ. ಈಗ ಬಾಟಮ್ ಎಲ್ಲ ರೆಡಿ ಆಯಿತು. ಇವಾಗ ಸೈಡ್ಸನ್ನು ಅಟ್ಯಾಚ್ ಮಾಡ್ಕೊಂಡಾಯಿತು. ಫಿಟ್ಟಿಂಗ್ ಎಲ್ಲ ಕೊಟ್ಬಿಟ್ಟು ಅಟ್ಯಾಚ್ ಮಾಡಿಕೊಂಡ್ರೆ ಆಗಿಬಿಡುತ್ತೆ, ಡ್ರೆಸ್ ರೆಡಿನೇ ಆಗುತ್ತೆ. ಕ್ಯೂಟಾಗಿರುವ ಮತ್ತು ಚಂದನೂ ಕಾಣಿಸುತ್ತೆ ಮಕ್ಕಳಿಗೆ. ರೆಡಿ ಆಯಿತು ಈ ಡ್ರೆಸ್ಸು. ನೀವು ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ. ಒಂದು ವೇಳೆ ಟ್ರೈ ಮಾಡಿದರೆ ನೀವು. ಮತ್ತು ಇಲ್ಲಿ ಲಾಸ್ಟ್ಗೆ ಸ್ಟಿಚ್ ಮಾಡುವಾಗ ನೋಡಿ ಈ ಥರ ನಿಮಗೆ ಎಕ್ಸ್ಟ್ರಾ ಬಟ್ಟೆ ಬಂದರೆ ಅದನ್ನು ಈ ಥರ ಫೋಲ್ಡ್ ಮಾಡಿಬಿಟ್ಟು ಹೊಲಿದು ಬಿಟ್ಟರೆ ಆಯಿತು. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಖಂಡಿತ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋ ಕೂಡ ಲೈಕ್ ಮಾಡ್ಕೊಳ್ಳಿ. ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬು ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನೋಡಿ ಇವಾಗ ಡ್ರೆಸ್ಸು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೀವು ಬೇಕಾದರೆ ಇಲ್ಲಿ ಬಟನ್ಸು ಅಥವಾ ಬೋ ಈ ಥರದ್ದೇನಾದರೂ ಹಾಕಿಬಿಟ್ಟು ಎಕ್ಸ್ಟ್ರಾ ಡೆಕೋರೇಟ್ ಮಾಡ್ಕೊಳ್ಬೋದು. ಎಲ್ಲ ಸ್ಟಿಚಿಂಗ್ ಮುಗಿದ ನಂತರ 1 ರೌಂಡು ನೀಟಾಗಿ ಐರನ್ ಮಾಡ್ಕೊಳ್ಬೇಕು. ಆವಾಗಲೇ ಸ್ಟಿಚಿಂಗ್ ನೀಟಾಗಿ ಕೂತ್ಕೊಳ್ಳುತ್ತೆ. ಇಲ್ಲದಿದ್ದರೆ ಸ್ವಲ್ಪ ಅಂದರೆ ಕೂತಿರೋದಿಲ್ಲ. ಎಲ್ಲ ಪ್ರೊಫೆಷ್ನಲ್ಸು ಕೂಡ ಹಾಗೆ ಮಾಡೋದಲ್ವ, ಒಂದು ಸರಿ ನೀಟಾಗಿ ಪ್ರೆಸ್ ಮಾಡ್ಕೊಳ್ತಾರೆ. ಆವಾಗಲೇ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ. ನೋಡಿ ಈ ಥರ ಒಂದು ಬಟನ್ ಬೇಕಾದರೆ ಇಡ್ಬೋದು. ಈ ಡ್ರೆಸ್ಸು ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದು ನನಗೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.